ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾನು ತೋರಿಸ್ತಾ ಇರೋದು ಬಂದು ನಾನು ಮನೆಗೆ ಹೊಸದಾಗಿ ದೇವ್ರದ್ದು ಫೋಟೋ ಕೆಳಗಡೆ ದೀಪ ಇಡೋದಕ್ಕೆ ಅಂತ ಒಂದು ಸ್ಟ್ಯಾಂಡ್ ಮಾಡಿಸಿದ್ದೀನಿ. ಇದು ಅಪ್ಪ ಮಾಡಿಕೊಟ್ಟಿದ್ದು, ಹೇಳಿಟ್ಟಿದ್ದೆ, ಸ್ವಲ್ಪ ಲೇಟಾಯಿತು ಮಾಡೋಕ್ಕೆ ಅಂದರು, ಮಾಡಿಕೊಟ್ರು. ಸರಿ, ಎಲ್ಲನೂ ಫಿಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇರೋದು. ಇದಕ್ಕಿನ್ನೂ ದೀಪ ಎಲ್ಲ ಹಚ್ಚೋದಕ್ಕೆ ಇನ್ನೂ ನಾನು ರೆಡಿ ಮಾಡ್ಕೊಂಡಿಲ್ಲ. ರೆಡಿ ಮಾಡಿದ್ಮೇಲೆ ಒಂದು ವ್ಯೂ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ತೀನಿ. ನಿಮಗೆ ಸ್ಟ್ಯಾಂಡ್ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಹೇಳಿ. ಇವತ್ತು ಹಾಗೇ ಬಸ್ಸಾರು ಮಾಡೋದು ಸಿಂಪಲ್ಲಾಗಿ ಹೇಗೆ ಫಾಸ್ಟಾಗಿ ಮಾಡ್ಕೊಳ್ಬೇಕು ಅಂತಂದರೆ, ಈರುಳ್ಳಿ ಒಂದು ಎರಡು ಹಚ್ಚಿಟ್ಕೊಂಡಿದ್ದೀನಿ, ಒಂದು ಟೊಮೆಟೊ, ಮತ್ತು ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಶುಂಠಿ, ಎರಡೇ ಎರಡು ಬೆಳ್ಳುಳ್ಳಿ, ಮತ್ತು ಹುಣಸೆಹಣ್ಣು. ಈಗ ಒಂದು ಎರಡು ಸ್ಪೂನಷ್ಟು ಜೀರಿಗೆ, ಮತ್ತು ಒಂದು ಚಿಕ್ಕ ಸ್ಪೂನಷ್ಟು ಮೆಣಸುಕಾಳು ಜಾಸ್ತಿ ಹಾಕಬೇಡಿ. ಈ ಬಾಕ್ಸ್ ತೊಗೊಂಡ್ಮೇಲೆ ಒಂಥರ ಚೆನ್ನಾಗಿದೆ, ಎಲ್ಲ ಎತ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಈಗ ಬೇಯಿಸ್ಕೊಂಡಿರುವಂತಹ ಸೊಪ್ಪು ಮತ್ತು ಕಾಳು, ನೀವು ಏನು ಬೇಯಿಸ್ಕೊಂಡಿರ್ತೀರೋ ಅದನ್ನು ಒಂದು ಸ್ವಲ್ಪ ಹಾಕ್ಕೋಬೇಕು. ಹಾಕ್ಕೊಂಡು ಎಲ್ಲ ಎಣ್ಣೆಯಲ್ಲಿ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಕೆಲವರು ಒಂದೊಂದು ಥರ ಮಾಡ್ತಾರೆ ಬಸ್ಸಾರನ್ನ, ಅಂದರೆ ಈರುಳ್ಳಿ ಸುಟ್ಕೊಂಡು ಮಾಡ್ತಾರೆ, ಕೆಲವರು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಟೊಮೆಟೊನೆಲ್ಲ ಸುಡ್ತಾರೆ, ಟೊಮೆಟೊನ ಕೆಲವರು ಬೇಯಿಸ್ಕೋತಾರೆ. ಬಟ್ ನಾನು ಆ ರೀತಿಯೆಲ್ಲ ಮಾಡಲ್ಲ. ನಾನು ಈ ರೀತಿ ಮಾಡೋದ್ರಿಂದ ನನಗೆ ಟೇಸ್ಟ್ ಇಷ್ಟ ಆಗುತ್ತೆ. ಈರುಳ್ಳಿ ಎಲ್ಲ ಸುಟ್ಬಿಟ್ಟು ಮಾಡಿದ್ರೆ ಒಂಥರ ಸೀದ್ ವಾಸನೆ ಬರುತ್ತೆ ಅನ್ನೋದು ನನಗೊಂದು ಫೀಲಿಂಗು. ಸೊ ನಾನು ಈ ಥರ ಮಾಡ್ತೀನಿ. ಈಗ ಎರಡು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ ಮತ್ತು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಫ್ರೈ ಮಾಡೋದಕ್ಕೆ. ಇದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಶುಂಠಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಜಾಸ್ತಿ ಹಾಕಬೇಡಿ, ಸಾರು ಬಂದುಬಿಟ್ಟು ಒಂಥರ ಒಗರು ಒಗರು ಥರ ಕಾರ್ ಸೊಡಿತಾ ಇರುತ್ತೆ. ಈಗ ಲೈಟಾಗಿ ಫ್ಲೇಮ್ ಕಡಿಮೆ ಇಟ್ಕೊಂಡು ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಇಲ್ಲ ಅಂತಂದರೆ ಸಾರು ಒಂಥರ ಹಸಿ ವಾಸನೆ ಹೊಡಿತಾ ಇರುತ್ತೆ. ಈಗ ಇದೆಲ್ಲ ಫ್ರೈ ಆಗ್ತಿದ್ದಂಗೆ ಹಿಂದ್ಲೇ ಇದು ಮಿಕ್ಕಿದ್ದೆಲ್ಲ ಹಾಕ್ಕೊಳ್ಳೋಣ, ಟೊಮೆಟೊ ಮತ್ತು ಎಲ್ಲನೂ. ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ಜಾಸ್ತಿನೇ ಹಾಕಿ ಟೇಸ್ಟ್ ಚೆನ್ನಾಗಿರುತ್ತೆ ಸಾರಿಗೆ. ನಾನು ಇದೇ ಥರನೇ ಬಸ್ಸಾರು ಮಾಡೋದು, ಬಟ್ ಕೆಲವ್ರ ಮನೆಗಳಲ್ಲೇ ಬಸ್ಸಾರು ಡಿಫ್ರೆಂಟಾಗಿ ಮಾಡ್ತಾರೆ. ಆದರೆ ನಾನು ಮಾಡೋದು ಚೆನ್ನಾಗಿರುತ್ತೆ ಟೇಸ್ಟು. ಬಟ್ ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ, ಒಂದು ವೇಳೆ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ನೀವು ಹೇಗೆ ಮಾಡ್ತೀರೋ ಅದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ. ಈಗ ಮೆಣಸು ಮತ್ತು ಜೀರಿಗೆಯನ್ನು ಲಾಸ್ಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅದರ ಅರೋಮ ಮತ್ತು ಫ್ಲೇವರು ಚೆನ್ನಾಗಿರಬೇಕು ಅಂದರೆ ಲಾಸ್ಟಲ್ಲಿ ಹಾಕ್ಕೋಬೇಕು. ಜಾಸ್ತಿ ಎಣ್ಣೆಲಿ ಹಾಕ್ಬಿಟ್ರೆ ಅದು ಸೀದೋದಂಗೆ ಆಗಿಬಿಟ್ಟು ಟೇಸ್ಟ್ ಎಲ್ಲ ಕಳ್ಕೊಳ್ಳುತ್ತೆ. ಸೊ ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಅದರದ್ದು ಹಾಗಾಗಿ ಫ್ರೆಶ್ ಆಗಿರುತ್ತೆ. ಈಗ ಬಸ್ಸಾರಿಗೆ ನಾನು ಬಳಸ್ತಾ ಇರೋದು ಸೊಪ್ಪು ಬಂದು ಸಬ್ಬಕ್ಕಿಗೆ ಸೊಪ್ಪು ಮತ್ತು ಸ್ವಲ್ಪ ತೊಗರಿಬೇಳೆ ಬೇಯಿಸ್ಕೊಂಡು ಮಾಡ್ತಾ ಇರೋದು. ಪಲ್ಯ ಬಂದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು. ಪಲ್ಯ ಈ ವಿಡಿಯೋದಲ್ಲಿ ಹಾಕಲಿಲ್ಲ, ಜಸ್ಟ್ ಈಗ ಸಾಂಬಾರಿಗೆ ಮಾತ್ರ ಹೇಗೆ ಒಗ್ಗರಣೆ ಹಾಕೋದು ಅಂತಷ್ಟೇ. ಈಗ ಒಂದು ಸ್ವಲ್ಪ ಕೊಬ್ಬರಿ, ಹಸಿ ಕೊಬ್ಬರಿ ಮತ್ತು ಒಂದು ಸ್ವಲ್ಪ ಅರಶಿನ ಪುಡಿ, ಅದ್ರ ಜೊತೆಗೆ ಒಂದೂವರೆ ಸ್ಪೂನಷ್ಟು ಸಾಂಬಾರು ಪೌಡ್ರು. ಕೆಲವ್ರು ಸಾಂಬಾರು ಪೌಡ್ರ್ ಹಾಕ್ತಾರೆ, ಕೆಲವ್ರು ಹಾಕಲ್ಲ, ಬಟ್ ನಾನು ಹಾಕ್ತೀನಿ. ಹಸೆ ಮೆಣಸಿನ್ಕಾಯಿ ಹಾಕಲಿಲ್ಲ, ಸಾಂಬಾರು ಪೌಡ್ರಲ್ಲೇ ಖಾರ ಇದೆ. ಒಂದು ವೇಳೆ ನಿಮ್ಮ ಮನೇಲಿ ಸಾಂಬಾರು ಪೌಡ್ರಲ್ಲಿ ಖಾರ ಇಲ್ಲ ಅಂದರೆ ಒಂದು ಸ್ಪೂನಷ್ಟು ಹಚ್ಚಕಾರದ ಪುಡಿಯನ್ನು ನೀವು ಹಾಕ್ಕೋಬೋದು. ಹಸೆ ಮೆಣಸಿನ್ಕಾಯಿ ಜಾಸ್ತಿ ಬಳಸಲ್ಲ, ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ. ಈಗ ಒಂದೂವರೆ ಸ್ಪೂನಷ್ಟು ಸಾಂಬಾರು ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಲೈಟಾಗಿ ಕಡಿಮೆ ಫ್ಲೇಮಲ್ಲೇ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ, ಸೂಪರಾಗಿರುತ್ತೆ. ಸಾಂಬಾರಂತೂ ಬಸ್ಸಾರು ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ. ಒಂದು ವೇಳೆ ನಿಮಗೇನಾದರೂ ಡಿಫ್ರೆಂಟ್ ಫೀಲಿಂಗ್ ಅನಿಸ್ತಾ ಇದೆ, ಹಿಡಿಸ್ತಾ ಇಲ್ಲ ಅಂದರೆ ಪರವಾಗಿಲ್ಲ, ನಿಮ್ಮ ಮನೆಯ ಶೈಲಿಯಲ್ಲೇ ಮಾಡ್ಕೊಳ್ಳಿ. ಮತ್ತು ನೀವು ಹೇಗೇಗೆ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ಬಿಗಿನರ್ಸ್ಗೆ ಯೂಸ್ ಆಗುತ್ತೆ. ಈಗ ಎಲ್ಲ ಆರ್ತು, ಆರಿದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಬೇಯಿಸಿರ್ತೀವಲ್ವ ನೀರು, ಅದೇ ನೀರನ್ನೇ ಹಾಕ್ಕೊಂಡು ನಾನೀಗ ರುಬ್ಕೊಳ್ತಾ ಇದ್ದೀನಿ. ಯಾಕಂದರೆ ಬೇರೆ ನೀರು ಹಾಕಿ ರುಬ್ಕೊಂಡ್ರೆ ಆಮೇಲೆ ನೀರಾಗ್ಬಿಡುತ್ತೆ ಸಾಂಬಾರು. ಅದಕ್ಕೆ ನೋಡಿಕೊಂಡು ಆಮೇಲೆ ನೀರು ಬೆರೆಸ್ಕೊಳ್ಳೋಣ. ಈಗ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡಿ ಆಯಿತು. ಇದನ್ನು ಅದೇ ಪಾತ್ರೆಗೇ ಟ್ರಾನ್ಸ್ಫರ್ ಮಾಡಿಕೊಂಡು ಕುದಿಯೋಕ್ಕಿಡ್ತೀನಿ. ಈಗ ನಾನು ಇದಕ್ಕೇನು ಒಗ್ಗರಣೆ ಹಾಕಲ್ಲ, ಕಾರಣ ಎಣ್ಣೆ ಹಾಕ್ಕೊಂಡು ಎಲ್ಲ ಫ್ರೈ ಮಾಡ್ಕೊಂಡಿರೋದ್ರಿಂದ ಒಗ್ಗರಣೆ ಫೀಲಿಂಗ್ ಇರುತ್ತೆ. ನೀವೇನಾದರೂ ಮತ್ತೆ ಒಗ್ಗರಣೆ ಹಾಕಿದ್ರೆ ಎಣ್ಣೆ ಜಿಡ್ಡು ಹೊಡಿತಾ ಇರುತ್ತೆ ಬಸ್ಸಾರಿಗೆ. ಸೊ ಜಾಸ್ತಿ ಎಣ್ಣೆ ಯೂಸ್ ಮಾಡಬಾರ್ದು. ಇವಾಗ ಇದನ್ನೇ ಉಪ್ಪು ಹಾಕ್ಬಿಟ್ಟು ಕುದಿಯೋಕ್ಕಿಡಬೇಕು. ಕುದಿನೂ ಕೂಡ ಜಾಸ್ತಿ ಕುದಿಸ್ಬಾರ್ದು. ಒಂದು ಕುದಿ ಇನ್ನೇನು ಬಂತು ಅಂತಿದ್ದಂಗೆ ತಟ್ಟೆ ಮುಚ್ಚಿಬಿಡ್ಬೇಕು, ಆಫ್ ಮಾಡಬೇಕು. ಇಲ್ಲಾಂದರೆ ಸಾರು ಏನೋ ಒಂಥರ ಅನಿಸ್ತಾ ಇರುತ್ತೆ. ಬಸ್ಸಾರು ರಸಂ ಜಾಸ್ತಿ ಕುದಿಸ್ಬಾರ್ದು ಅಂತ ಹೇಳ್ತಾರೆ. ಈಗ ನಾನು ಇದೇ ಚಿಕ್ಕ ಗ್ಯಾಸ್ ಸ್ಟೌವ್ ಮೇಲೇ ಇಡ್ತಾ ಇದ್ದೀನಿ, ನಿಧಾನವಾಗಿ ಕುದಿಲಿ ಅಂತ. ಈಗ ಇದನ್ನು ಚೆನ್ನಾಗಿ ಕಲಸ್ಕೊಟ್ಬಿಟ್ಟು ತಟ್ಟೆ ಮುಚ್ಚಿಬಿಡೋಣ. ಉಪ್ಪು ಎಲ್ಲ ನೋಡಿಕೊಂಡು ಹುಳಿ ಮೊದಲೇ ಹಾಕಿರೋದ್ರಿಂದ ಹುಣಸೆಹಣ್ಣು ಮತ್ತು ಟೊಮೆಟೊ ಹುಳಿ ಎಲ್ಲ ಕರೆಕ್ಟಾಗಿರುತ್ತೆ. ಈಗ ನಾನು ಕಡಿಮೆ ಫ್ಲೇಮಲ್ಲೇ ಬೇಯಿಸ್ಕೊಳ್ತೀನಿ. ಈಗ ನೋಡಿ, ಜಸ್ಟ್ ಕುದಿ ಬಂತು, ಸ್ವಲ್ಪ ಸಾಂಬಾರೆಲ್ಲ ಬಸ್ಸಾರೆಲ್ಲ ಚೆನ್ನಾಗಿ ಬಿಸಿ ಆಯಿತು. ಈ ಸ್ಟೇಜಲ್ಲಿ ನಾನು ಬಂದು ಆಫ್ ಮಾಡಿಬಿಡ್ತೀನಿ. ನಾವೆಲ್ಲ ನಾನು ಸ್ವಲ್ಪನೇ ಮಾಡ್ಕೊಳ್ಳೋದು. ನಮ್ಮ ಮನೇಲಿ ಜಾಸ್ತಿ ಸಾಂಬಾರು ಮಾಡ್ಕೊಂಡು ನಾನು ವೇಸ್ಟ್ ಮಾಡಲ್ಲ. ಅದಕ್ಕೂ ಕಮೆಂಟ್ ಬರುತ್ತೆ ತುಂಬ ಸಾರು ಕಡಿಮೆ ಮಾಡ್ಕೊಳ್ತೀರಾ ಅಂತ.
ಈಗ ಬಂದು ಮೂರು ಮುದ್ದೆ ಮಾಡೋದಕ್ಕೆ ಒಂದು ಅಳತೆ ಹೇಳ್ತಾ ಇದ್ದೀನಿ. ಒಂದು ಪಾವಷ್ಟು ನುಚ್ಚಾಗಲಿ ಇಲ್ಲಾಂದರೆ ಅಕ್ಕಿ ಆಗಲಿ, ನೀವು ನುಚ್ಚಿದ್ರೆ ನುಚ್ಚು ಹಾಕೋಬೋದು ಇಲ್ಲ ಅಕ್ಕಿ ಹಾಕೋಬೋದು. ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಇನ್ನೇನು ಮುಕ್ಕಾಲು ಭಾಗ ಅಲ್ಲ, 98% ಅಷ್ಟು ಬೆಂದುಬಿಡ್ತು. ಇನ್ನೊಂಚೂರು ಬೇಯ್ಕೊಳ್ಳೋ ಒಂದು ಟೈಮಲ್ಲಿ ಈ ಒಂದು ಕಪ್ಪಲ್ಲಿ ಮೂರರಷ್ಟು ಹಸಿಟ್ಟು ನಾನು ಹಾಕ್ಕೊಂಡಿದ್ದೀನಿ. ಅಂದರೆ ಹತ್ತತ್ರ ಒಂದು 1/2 kg ಅಷ್ಟು ಹಸಿಟ್ಟು ಹಾಕ್ಕೊಳ್ಬೇಕಾಗತ್ತೆ. 1/2 kg ಅಕ್ಕಿಗೆ 1/2 kg ಹಸಿಟ್ಟು ಹಾಕಿ ಈ ರೀತಿ ಕಲಸ್ಕೊಂಡ್ರೆ ನೀಟಾಗಿ ಮೂರು ಮುದ್ದೆ, ಸುಮಾರು ಗಾತ್ರದ್ದು ಮೂರು ಮುದ್ದೆ ಆಗುತ್ತೆ. ಚಿಕ್ಕ ಚಿಕ್ಕ ಸೈಜ್ ಅಂದರೆ ಒಂದು 5 ಮುದ್ದೆ ಆಗುತ್ತೆ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನುಚ್ಚಾಗಲಿ ಅನ್ನ ಆಗಲಿ ಬೇಯಿಸ್ಕೊಳ್ಳಿ, ಇಲ್ಲಾಂದರೆ ಮುದ್ದೆ ಒಂಥರ ಸಪ್ಪೆ ಹೊಡಿತಾ ಇರುತ್ತೆ. ಈಗ ಒಂದ್ಸಲ ಕಲಸ್ಕೊಂಡು ನೀಟಾಗಿ ತಟ್ಟೆ ಮುಚ್ಚಿಬಿಡ್ಬೇಕು. ಈ ಅನ್ನ ಚೆನ್ನಾಗಿ ಕುದ್ದು ಬೆಂದಿರೋದ್ರಿಂದ ಹಸಿಟ್ ಕೂಡ ಬೇಗ ಅದ್ರ ಜೊತೆ ಬ್ಲೆಂಡ್ ಆಗಿ ಬೇಗ ಬೆಂದುಬಿಡುತ್ತೆ. ಒಂದು 2 ಸತಿ ನೀವು ಚೆನ್ನಾಗಿ ಕಲಸ್ಕೊಂಡು ಮುದ್ದೆ ಕಟ್ಟಿದ್ರೆ ಸಾಕು, ಚೆನ್ನಾಗಿ ದಪ್ಪ ತಳ ಇರೋ ಪಾತ್ರೆಯಲ್ಲಿ ಚೆನ್ನಾಗಿ ಹಸಿ ವಾಸನೆ ಅಂತೂ ಬರೋದೇ ಇಲ್ಲ ನಿಮಗೆ. ಈಗ ಇನ್ನೊಂದು ಸತಿ ನಾನು ತಿರುಕೊಳ್ತೀನಿ. ನನಗೆ ನೀಟಾಗಿ ಮೆತ್ತಗಿರಬೇಕು ಮುದ್ದೆ, ಸೊ ಅದಕ್ಕೋಸ್ಕರ ಅಬೆಯಲ್ಲಿ ಬೇಯಿಸ್ಕೊಂಡು ಚೆನ್ನಾಗಿ ಈ ರೀತಿ ಕರೆಕ್ಟಾಗಿ ನೀವು 1/2 kg ಅಕ್ಕಿ ಇಲ್ಲ ನುಚ್ಚಿಗೆ 1/2 kg ಹಸಿಟ್ಟು ಹಾಕ್ಬಿಟ್ರೆ ನೀಟಾಗಿ ನಿಮಗೆ ಮುದ್ದೆ ಮೂರು ಮುದ್ದೆ ಸಿಕ್ಬಿಡುತ್ತೆ. ಇಲ್ಲ ಸುಮಾರು ಗಾತ್ರ ನಾವು ತಿನ್ನೋದು ಜಾಸ್ತಿ ದೊಡ್ಡದು ತಿನ್ನಲ್ಲ ಅನ್ನೋರು ಬಂದು 5 ಮುದ್ದೆ ಆದರೂ ಮಾಡ್ಕೋಬೋದು. ಚಿಕ್ಕ ಚಿಕ್ಕದಾಗಿ ಕಟ್ಟಿ ಈ ಹೋಟ್ಲಲ್ಲಿ ಕೊಡ್ತಾರಲ್ವಾ ಆ ಸೈಜ್ಗೆ ಒಂದು 5 ಮುದ್ದೆ ಆಗುತ್ತೆ. ಈಗ ನಮ್ಮ ಮನೇಲಿ ನಾನು ಅಷ್ಟು ಚಿಕ್ಕದಾಗಿ ಮಾಡಲ್ಲ, 3 ಮುದ್ದೆ ಮಾಡಿಬಿಡ್ತೀನಿ ಮನೆಯವ್ರಿಗೆ ಮತ್ತು ಅತ್ತೆ ಮಾವಗೆ. ಸೊ ಕರೆಕ್ಟಾಗಿರುತ್ತೆ ನನಗೆ ಈ ಅಳತೆ. ಈಗ ನೀಟಾಗಿ ತೊಳೆಸ್ಕೊಂಡು ಬಸ್ಸಾರು ಜೊತೆ ಮುದ್ದೆ ಕೊಟ್ಟರೆ ಕೆಲಸ ಮುಗೀತು ನಂದು. ಮಾರ್ನಿಂಗು ಜಾಸ್ತಿ ಟಿಫನ್ ಮಾಡಲ್ಲ ನಾನು, ಇದೇ ಥರನೇ ಮಾಡೋದು. ಈಗ ರೈಸ್ ಬೇರೆ ನಮಗೆ ಮಾಡ್ಕೊಂಡಿದ್ದೀನಿ, ನನಗೂ ಮಕ್ಕಳಿಗೂ. ಮುದ್ದೆ ಬಂದು ಯಾವಾಗಾದರೂ ಒಂದ್ಸಲಿನೇ ರೇರ್ ತಿನ್ನೋದು. ನಮ್ಮ ಮನೆಯವರು ಮತ್ತು ಅವ್ರ ಅಪ್ಪ ಅಮ್ಮಗೆ ಮುದ್ದೆ ಯಾವಾಗಲೂ ಇರಬೇಕು. ಸೊ ಅದಕ್ಕೋಸ್ಕರನೇ ಮಾರ್ನಿಂಗೆ ಮಾಡಿಬಿಟ್ರೆ ನನಗೆ ಮಧ್ಯಾಹ್ನಕ್ಕೆ ಮತ್ತೆ ಅಡುಗೆ ಕೆಲಸ ಇರಲ್ಲ, ಸ್ವಲ್ಪ ಫ್ರೀ ಸಿಗುತ್ತೆ ಮನಸ್ಸಿಗೆ. ಇಲ್ಲ ಅಂದರೆ ಬೆಳಗ್ಗೆ ಟಿಫನ್ನು ಮಧ್ಯಾಹ್ನ ಅಡುಗೆ ಅಂತ ಸುಸ್ತಾಗ್ಬಿಡ್ತೀನಿ. ಸೊ ಅದಕ್ಕೋಸ್ಕರ, ಯಾಕಂದರೆ ಈಗ 2 ಹೊತ್ತಿಗೂ ಅಡುಗೆ ಮಾಡಬೇಕು, ಪಾತ್ರೆ ತೊಳಿಬೇಕು, ಕಿಚನ್ ಕ್ಲೀನ್ ಮಾಡಬೇಕು, ಮತ್ತು ಹಿಂದ್ಲೇ ಮನೆ ಹೊರಿಸ್ಬೇಕು, ಮನೆ ಕ್ಲೀನ್ ಮಾಡಬೇಕು, ಯೂಟ್ಯೂಬ್ ಕೆಲಸನೂ ನೋಡಬೇಕು, ಮತ್ತು ಮಕ್ಳಿಗೆ ಸ್ನಾನ ಊಟ ಬಟ್ಟೆ ಅಂದ್ಕೊಂಡು ಫುಲ್ಲು ಸುಸ್ತಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರನೇ ಮಾರ್ನಿಂಗೇ ಅಡುಗೆ ಮಾಡಿಬಿಟ್ರೆ ಮಧ್ಯಾಹ್ನಕ್ಕೆ ಫ್ರೀ ಆಗುತ್ತೆ. ಮತ್ತು ನೈಟ್ಗೆ ಬಸ್ಸಾರು ಸೊಪ್ಪಸಾರು ಇದ್ದರೆ ನಮ್ಮ ಮನೆಗಳಲ್ಲಿ ನೈಟ್ಗೂ ತಿಂತಾರೆ, ಇಲ್ಲ ಅಂತಂದರೆ ಬೇರೆ ಏನಾದರೂ ಗೊಜ್ಜು ಅಂಥವೇನಾದರೂ ಮಾಡ್ಕೊಳ್ಳೋದಷ್ಟೇ. ನೋಡಿ ಫ್ರೆಂಡ್ಸ್, ಈಗ ಮುದ್ದೆ ಎಲ್ಲ ಮುಗೀತು, ಈಗ ಸರ್ವ್ ಮಾಡಬೇಕಷ್ಟೇ. ನಾನು ಸರ್ವ್ ಮಾಡಿಬಿಟ್ಟು ಕಿಚನ್ ಕ್ಲೀನ್ ಮಾಡಿಕೊಂಡ್ರೆ ನನಗೆ ಅಡುಗೆ ಕೆಲಸ ಮುಗಿಯುತ್ತೆ. ನೀವು ನಿಮ್ಮ ಮನೆಗಳಲ್ಲಿ ಬಸ್ಸಾರು ಮತ್ತು ಮುದ್ದೆ ಹೇಗೆ ಮಾಡ್ತೀರಂತ ಕಮೆಂಟ್ ಮಾಡಿ. ತುಂಬ ಜನ ಬಿಗಿನರ್ಸು ವೀಡಿಯೋಸ್ ನೋಡ್ತಾರೆ, ಅವ್ರಿಗೊಂದು ಸ್ವಲ್ಪ ಹೆಲ್ಪ್ಫುಲ್ ಆಗಿರುತ್ತೆ ಅಷ್ಟೇ, ಏನೇನಿಲ್ಲ. ಯಾಕಂದರೆ ಈ ರೀತಿ ಕಲಿತು ಸುಮಾರಾಗಿ ಇಷ್ಟು ಮಾತ್ರ ಮಾಡಬೇಕು ಅಂದ್ರೇ ಎಷ್ಟೋ ದಿವ್ಸಗಳು ಹಿಡಿಸಿರುತ್ತೆ ಅಲ್ವಾ. ಒಂದೊಂದು ಅಡುಗೆ ಕಲಿಯೋದಕ್ಕೂ ಸ್ವಲ್ಪ ಟೈಮಿಂಗ್ಸ್ ಹಿಡಿಯುತ್ತೆ. ಈ ಮುದ್ದೆ ಮಾಡೋದಂತೂ ಕಲಿಬೇಕು ಅಂದರೆ ಒಂದು ಸ್ವಲ್ಪ ಲೇಟೇ ಆಗುತ್ತೆ ಅನ್ಬೋದು. ಯಾಕಂದರೆ ಒಂದೊಂದು ಸತಿ ಆಸಿಡ್ ಜಾಸ್ತಿ ಹಾಕ್ಬಿಡ್ತೀವಿ, ಒಂದ್ಸಲ ಅನ್ನ ಜಾಸ್ತಿ ಹಾಕ್ಬಿಡ್ತೀವಿ, ಸರಿಯಾಗಿ ಬೇಯಿಸಲ್ಲ, ಗಂಟು ಗಂಟು ಆಗ್ಬಿಡುತ್ತೆ. ಸೊ ಈ ಥರ ಮುದ್ದೆ ಮಾಡೋದನ್ನೇ ಕಲಿಯೋಕ್ಕೆ ಸುಮಾರು ಹೊತ್ತಾಗುತ್ತೆ, ಸುಮಾರು ದಿವಸನೇ ಆಗುತ್ತೆ. ಸೊ ಕೆಲವ್ರಿಗೆ ಈಸಿ ಆಗಲಿ ಅಂತ ಅಷ್ಟೆ. ನೋಡಿ ಫ್ರೆಂಡ್ಸ್, ಮುದ್ದೆ ಬಸ್ಸಾರು ರೆಡಿ ಆಯಿತು. ನಿಮ್ಮ ಮನೇಲಿ ಏನೇನು ಟಿಫನ್ ಮಾಡಿದ್ರೆ ಅನ್ನೋದನ್ನು ಹೇಳಿ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.